ವಾಕಿಂಗ್ ಡೈವಿಂಗ್ ಕ್ಯಾಮ್ರಾಗೆ ಒಂದಷ್ಟು ಪೋಸ್ಟ್, ಹಾಗೆಯೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್. ಪ್ರಧಾನಿ ಮೋದಿ ಮಾಡಿದ್ದಿಷ್ಟೆ. ಕೇವಲ ಇಷ್ಟಕ್ಕೆ ಇಡೀ ಮಾಲ್ಡೀವ್ಸ್ ದ್ವೀಪವೇ ಈಗ ನಡುಗಿ ಹೋಗಿದೆ. 140 ಕೋಟಿ ಭಾರತೀಯರ ಮುಂದೆ ನಾವು ಏನೇನೂ ಅಲ್ಲ ಅನ್ನೋದು ಈಗ ಮಾಲ್ಡೀವ್ಸ್ಗೂ ಸರಿಯಾಗಿ ಅರ್ಥವಾಗ್ತಾ ಇದೆ. ತಲೆಗೆ ಹತ್ತಿದ್ದ ಅವರ ಅಹಂಕಾರ ಒಮ್ಮೆಗೆ ಸಮುದ್ರ ನೀರಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದೆ. ಬಾಯಿಗೆ ಬಂದಂತೆ ಮಾತನಾಡಿದ ಮೂವರು ಮಿನಿಸ್ಟರ್ಸ್ಗಳ ಬಾಯಿಗೆ ಈಗ ಬೀಗ ಜಡಿದಿದ್ದಷ್ಟೇ ಅಲ್ಲ, ಕುರ್ಚಿಯಿಂದಲೇ ಕೆಳಕ್ಕೆ ಬಿದ್ದಿದ್ದಾರೆ. ಕೋಲು ಕೊಟ್ಟು ಹೊಡೆಸ್ಕೊಳ್ಳೋದು ಅಂದರೆ ಇದೇ ನೋಡಿ. ಭಾರತೀಯರಿಂದಾಗಿಯೇ ತಮ್ಮ ಬೇಳೆ ಬೇಯಿಸ್ಕೊಳ್ತಾ ಇದ್ದಂಥ ಮಾಲ್ಡೀವ್ಸ್ಗೆ ಈಗ ಭಾರತೀಯರೆಲ್ಲ ಸೇರಿ ತಕ್ಕ ಪಾಠವನ್ನೇ ಕಲಿಸ್ತಾ ಇದ್ದಾರೆ. ನಮ್ಮ ದೇಶದ ಬಗ್ಗೆ, ಇಲ್ಲಿನ ಪ್ರಧಾನಿ ಬಗ್ಗೆ, ಇನ್ಯಾವುದೋ ರಾಷ್ಟ್ರದ ಮಂದಿ ಕೆಟ್ಟದಾಗಿ ಮಾತನಾಡಿದರೆ ಏನಾಗುತ್ತೆ ಅನ್ನೋ ಮೆಸೇಜ್ ಈಗ ಇಡೀ ಜಗತ್ತಿಗೆ ಪಾಸ್ ಆಗಿದೆ. ಈ ಎಪಿಸೋಡ್ನಲ್ಲಿ ಕೆಣಕಿ ಪೆಟ್ಟು ತಿಂದ ಮಾಲ್ಡೀವ್ಸ್ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ತಿಳಿಸ್ತೇನೆ. ಮೂವರು ಮಿನಿಸ್ಟರ್ಸ್ಗಳು ಮೋದಿ ಬಗ್ಗೆ ನಿಜಕ್ಕೂ ಏನಂದ್ರು, ಭಾರತೀಯರು ನೀಡ್ತಾ ಇರೋ ತಿರುಗೇಟಿನಿಂದ ಮಾಲ್ಡೀವ್ಸ್ಗೆ ಏನೆಲ್ಲ ಸಂಕಷ್ಟ ಎದುರಾಗಿದೆ, ಎಷ್ಟರ ಮಟ್ಟಿಗೆ ಮಾಲ್ಡೀವ್ಸ್ ಭಾರತವನ್ನೇ ಡಿಪೆಂಡ್ ಆಗಿದೆ, ಎಲ್ಲ ವಿಚಾರಗಳನ್ನು ಕೂಡ ತಿಳಿಸ್ತಾ ಹೋಗ್ತೀನಿ. ನಾನು ಕಿಶೋರ್ ಕೆವಿ. ಕೊನೆ ತನಕವೂ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ ಸುದ್ದಿಯಾನದ ಸಬ್ಸ್ಕ್ರೈಬರ್. ಜನವರಿ 2ರಂದು ಪ್ರಧಾನಿ ಮೋದಿ ಲಕ್ಷಾದ್ವೀಪಕ್ಕೆ ಭೇಟಿ ಕೊಟ್ಟಿದ್ರು. ಬಳಿಕ ಲಕ್ಷಾದ್ವೀಪದ ಒಂದಷ್ಟು ಫೋಟೋಗಳನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡು ಟೂರಿಸಮನ್ನು ಪ್ರಮೋಟ್ ಮಾಡಿದರು. ಪ್ರಧಾನಿಯ ಈ ಪೋಸ್ಟ್ನಿಂದ ನೆರೆಯ ದ್ವೀಪ ರಾಷ್ಟ್ರ ಮಾಲ್ಡೀವ್ಸ್ನ ಮೂವರು ಮಿನಿಸ್ಟರ್ಸ್ಗೆ ಉರಿ ಹೊತ್ತಿಕೊಂಡು ಬಿಡ್ತು. ಮರಿಯಂ ಶಿವ್ನ, ಮಾಲ್ಷಾ ಶರೀಫ್ ಮತ್ತು ಮೆಹಜೂಮ್ ಮಾಜಿದ್, ಈ ಮೂವರು ಪ್ರಧಾನಿ ಮೋದಿಯನ್ನು ಮತ್ತು ಭಾರತೀಯರನ್ನು ಟಾರ್ಗೆಟ್ ಮಾಡಿದರು. ನರೇಂದ್ರ ಮೋದಿ ಒಬ್ಬ ಹಾಸ್ಯಗಾರ, ಇಸ್ರೇಲ್ನ ಕೈಗೊಂಬೆ, ಭಾರತದ ಜನರ ಹತ್ತಿರ ಹೋದರೆ ವಾಸನೆ ಬರುತ್ತೆ, ಈಗಲೂ ಭಾರತೀಯರು ಬಯಲಿನಲ್ಲಿ ಶೌಚ ಮಾಡ್ತಾರೆ, ಭಾರತದ ಬೀಚ್ಗಳ ಬಳಿ ಇರೋ ರೆಸಾರ್ಟ್ಗಳಿಗೆ ಹೋದರೆ ಗಬ್ಬು ನಾರ್ತಾ ಇರುತ್ತೆ, ಹೀಗಾಗಿ ಭಾರತೀಯರು ಲಕ್ಷಾದ್ವೀಪವನ್ನು ಎಷ್ಟೇ ಪ್ರಮೋಟ್ ಮಾಡಿದರೂ ಯಾವತ್ತಿಗೂ ಮಾಲ್ಡೀವ್ಸ್ಗೆ ಸಮಾನವಾಗಿ ನಿಲ್ಲೋಕೆ ಸಾಧ್ಯವೇ ಇಲ್ಲ ಎಂದಿದ್ರು. ಈ ಪೈಕಿ ಮಾಲ್ಡೀವ್ಸ್ನ ಒಬ್ಬರು ಮಿನಿಸ್ಟರ್ ಬಯಲಿನಲ್ಲೇ ಶೌಚ ಮಾಡ್ತಾರೆ ಅಂತ ಹೇಳಿಕೊಂಡು ಮೀನುಗಾರಿಕೆಗೆ ರೆಡಿ ಆಗ್ತಾ ಇದ್ದ ಮೀನುಗಾರನ ಫೋಟೋವೊಂದನ್ನು ಶೇರ್ ಮಾಡಿದರು. ಈ ಮೂವರು ಮೂರ್ಖ ಮಿನಿಸ್ಟರ್ಸ್ಗಳ ಸ್ಟೇಟ್ಮೆಂಟ್ನಿಂದ 140 ಕೋಟಿ ಜನಸಂಖ್ಯೆ ಇರೋ ಇಡೀ ಭಾರತವೇ ಕೆರಳಿಬಿಟ್ಟಿತ್ತು. ಅಲ್ಲಿವರೆಗೂ ಭಾರತೀಯರೆಲ್ಲ ತಮ್ಮ ಪಾಡಿಗೆ ಮೋದಿ ವಿಸಿಟ್ ಮಾಡಿದ ಲಕ್ಷಾದ್ವೀಪದ ಟೂರಿಸ್ಟ್ ಪ್ಲೇಸ್ಗಳನ್ನು ಸರ್ಚ್ ಮಾಡ್ತಾಯಿದ್ರು, ಟ್ರಿಪ್ಗೆ ಪ್ಲ್ಯಾನ್ ಮಾಡ್ತಾಯಿದ್ರು. ಭಾರತದಲ್ಲೂ ಇಂಥದ್ದೊಂದು ಜಾಗ ಇದೆಯಾ ಅಂತ ಎಲ್ಲರೂ ಕೂಡ ಆಶ್ಚರ್ಯದಿಂದ ಚೆಕ್ ಮಾಡ್ತಾಯಿದ್ರು. ಯಾವಾಗ ಮಾಲ್ಡೀವ್ಸ್ನ ಈ ಮೂವರು ಮಿನಿಸ್ಟರ್ಸ್ ನಮ್ಮ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಟ್ಟರೋ ಅಲ್ಲಿಂದ ಶುರುವಾಯಿತು ನೋಡಿ ಅಸಲಿ ಆಟ. ಬಾಯ್ಕಾಟ್ ಮಾಲ್ಡೀವ್ಸ್, ಬಾಯ್ಕಾಟ್ ಮಾಲ್ಡೀವ್ಸ್. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದರೆ ಸಾಕು, ಬಾಯ್ಕಾಟ್ ಮಾಲ್ಡೀವ್ಸ್ ಫುಲ್ ಟ್ರೆಂಡಿಂಗ್. ಸಾವಿರಾರು ಮಂದಿ ತಮ್ಮ ಮಾಲ್ಡೀವ್ಸ್ ಟ್ರಿಪ್ಪನ್ನೇ ಕ್ಯಾನ್ಸಲ್ ಮಾಡಿ ಲಕ್ಷಾದ್ವೀಪಕ್ಕೆ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ನಮ್ಮದೇ ನೆಲದ ಸೌಂದರ್ಯವನ್ನು ಪ್ರಮೋಟ್ ಮಾಡೋಕ್ಕೆ ಶುರು ಮಾಡಿದರು. ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ಯಾರು ಸುಮ್ಮನಿರ್ತಾರೆ ಹೇಳಿ? ಅದರಲ್ಲೂ ಭಾರತೀಯರಿಗಂತೂ ಸ್ವಾಭಿಮಾನ ಅನ್ನೋದು ಸ್ವಲ್ಪ ಜಾಸ್ತಿನೇ ಇದೆ. ಹೀಗಾಗಿ ಇಡೀ ದೇಶದ ಜನರೇ ಒಟ್ಟಾಗಿ ಮಾಲ್ಡೀವ್ಸನ್ನು ಬಾಯ್ಕಾಟ್ ಮಾಡೋಕ್ಕೆ ನಿರ್ಧರಿಸಿದ್ದಾರೆ. ಭಾರತೀಯರ ಲಕ್ಷ್ಯ ಲಕ್ಷಾದ್ವೀಪದತ್ತ ಟರ್ನ್ ಆಗ್ತಾನೆ, ಅತ್ತ ಮಾಲ್ಡೀವ್ಸ್ ಸರ್ಕಾರ ಕೈ ಕೈ ಹಿಸುಕಿಕೊಳ್ಳೋಕೆ ಶುರು ಮಾಡಿತು. ದ್ವೀಪ ರಾಷ್ಟ್ರಕ್ಕೆ ಬೆಂಕಿ ಬಿದ್ದಾಗಿತ್ತು. ಇದರ ಪರಿಣಾಮ ಮಾಲ್ಡೀವ್ಸ್ ಈಗ ಕಂಪ್ಲೀಟ್ ಆಗಿ ಬ್ಯಾಕ್ ಫುಟ್ಗೆ ಹೋಯಿತು. ಸಚಿವರ ಹೇಳಿಕೆ ಸರ್ಕಾರದ ನಿಲುವನ್ನು ರೆಪ್ರೆಸೆಂಟ್ ಮಾಡೋದಿಲ್ಲ ಅಂತ ಹೇಳಿಕೊಂಡು ಮೂವರು ಗಾಂಚಾಲಿ ಮಂತ್ರಿಗಳನ್ನು ಕಿತ್ತು ಬಿಸಾಕಿದರು. ಇಲ್ಲಿ ಇನ್ನೊಂದು ಸೂಕ್ಷ್ಮ ರಾಜತಾಂತ್ರಿಕ ವಿಚಾರವನ್ನು ಕೂಡ ಹೇಳಲೇಬೇಕು. ಮಾಲ್ಡೀವ್ಸ್ನ ಆ ಮೂವರು ಮಂತ್ರಿಗಳು ಭಾರತೀಯರ ಬಗ್ಗೆ, ಭಾರತದ ಪ್ರಧಾನಿ ಬಗ್ಗೆ ಆ ರೀತಿ ಅವಹೇಳನಕಾರಿ ಸ್ಟೇಟ್ಮೆಂಟ್ಗಳನ್ನು ನೀಡುವಷ್ಟು ಧೈರ್ಯ ಅವರಿಗೆ ಬಂದಿದ್ದು ಹೇಗೆ ಅನ್ನೋದು. ಯಾಕಂದರೆ ಇದುವರೆಗೂ ಮಾಲ್ಡೀವ್ಸ್ ಭಾರತದ ಅತ್ಯಂತ ಆಪ್ತ ರಾಷ್ಟ್ರ ಅಂತಲೇ ಗುರುತಿಸ್ಕೊಂಡಿದೆ. ರಾಜತಾಂತ್ರಿಕ ಭಾಷೆಯಲ್ಲಿ ಹೇಳೋದಾದರೆ ಕ್ಲೋಸೆಸ್ಟ್ ಆಲಿ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರೋಗ್ಯ ಕ್ಷೇತ್ರದಲ್ಲಿ, ಹೀಗೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಸಂಬಂಧಿಸಿ ಮಾಲ್ಡೀವ್ಸ್ ತಲೆತಲಾಂತರದಿಂದಲೂ ಹಿಡಿದು ಇವತ್ತಿಗೂ ಕೂಡ ಭಾರತವನ್ನೇ ಡಿಪೆಂಡ್ ಆಗಿದೆ. ಮಾಲ್ಡೀವ್ಸ್ ಜೊತೆಗಿನ ಸಂಪರ್ಕವಿಲ್ಲದೆ ಭಾರತೀಯರಿಗೆ ಬದುಕಬಹುದು, ಆದರೆ ಭಾರತದ ಸಂಪರ್ಕ ಇಲ್ಲದೆ ಮಾಲ್ಡೀವ್ಸ್ಗೆ ಸರ್ವೈವ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ಇದು ಅವರ ಸಿಚುವೇಶನ್. ರಿಯಾಲಿಟಿ ಹೀಗಿದ್ರೂ ಕೂಡ ಆ ಮೂವರು ಮಂತ್ರಿಗಳಿಗೆ ಆ ರೀತಿಯ ಸ್ಟೇಟ್ಮೆಂಟ್ ಕೊಡೋಕ್ಕೆ ಧೈರ್ಯ ಹೇಗೆ ಬಂತು ಅನ್ನೋದು ಇಲ್ಲಿರುವ ಪ್ರಶ್ನೆ. ಇದರ ಹಿಂದೆ ಇರೋದು ಮತ್ಯಾರೂ ಅಲ್ಲ, ಯಾವಾಗಲೂ ಭಾರತದ ಬೆನ್ನಿಗೆ ಚಾಕು ಇರಿಯೋ ಚೀನಾ. ನೂತನವಾಗಿ ಆಯ್ಕೆಯಾಗಿರೋ ಮಾಲ್ಡೀವ್ಸ್ನ ಅಧ್ಯಕ್ಷ ಮೊಹಮ್ಮದ್ ಮೊಯಿಜು ಚೀನಾಗೆ ಭೇಟಿ ನೀಡಿದ್ದಾರೆ. ಆ ಟೈಮ್ನಲ್ಲೇ ಮೂವರು ಮಂತ್ರಿಗಳಿಂದ ಈ ಸ್ಟೇಟ್ಮೆಂಟ್ ಬಂದಿದೆ. ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಇದೇ ಮೊದಲ ಬಾರಿಗೆ ಮಾಲ್ಡೀವ್ಸ್ನ ಅಧ್ಯಕ್ಷರೊಬ್ಬರು ಆ ಹುದ್ದೆಗೆ ಏರಿದ ಮೇಲೆ ಭಾರತಕ್ಕೆ ಭೇಟಿ ನೀಡೋ ಮೊದಲು ಚೀನಾಗೆ ತೆರಳಿರೋದು ಇದೇ ಫಸ್ಟ್ ಟೈಮ್. ಈ ಹಿಂದೆ ಎಲ್ಲ ಮಾಲ್ಡೀವ್ಸ್ನ ನೂತನ ಅಧ್ಯಕ್ಷರಾದವರು ಮೊದಲಿಗೆ ಭಾರತಕ್ಕೆ ಭೇಟಿ ನೀಡ್ತಾ ಇದ್ರು, ಬಳಿಕ ಬೇರೆ ದೇಶಗಳ ಪ್ರವಾಸಕ್ಕೆ ಕೈಗೊಳ್ತಾ ಇದ್ರು.
ಆದರೆ ಹೊಸ ಅಧ್ಯಕ್ಷ ಮೊಹಮ್ಮದ್ ಮುಯಿಜು ಮಾತ್ರ ನೇರವಾಗಿ ಚೀನಾದ ಬುಟ್ಟಿಗೆ ಹೋಗಿ ಬಿದ್ದಿದ್ದಾರೆ. ಮೊಹಮ್ಮದ್ ಮುಯಿಜುಗೆ ಮೊದಲಿನಿಂದಲೂ ಚೀನಾದ ಮೇಲೆ ಹೆಚ್ಚಿನ ಒಲವು ಇತ್ತು. ಭಾರತವನ್ನು ಕಂಡ್ರೆ ಈ ಮನುಷ್ಯನಿಗೆ ಆಗೋದಿಲ್ಲ. ಚುನಾವಣಾ ಪ್ರಚಾರದ ವೇಳೆಯೂ ಇಂಡಿಯಾ ಔಟ್ ಘೋಷಣೆಗಳನ್ನು ಕೂಗುತ್ತಾ ಭಾರತ ವಿರೋಧಿ ರ್ಯಾಲಿಗಳನ್ನು ನಡೆಸ್ತಾನೆ ಬಂದಿದ್ರು. ಹಿಂದಿನಿಂದಲೂ ಭಾರತ ನೀಡ್ತಾ ಇರೋ ನೆರವನ್ನೇ ಮರೆತೇ ಬಿಟ್ಟಿದ್ದಾರೆ. ಈ ಹಿಂದೆ ಭಾರತದಂತೆ ಮಾಲ್ಡೀವ್ಸನ್ನು ಬ್ರಿಟಿಷರೇ ಆಳಿದ್ರು, ನಮ್ಮಂತೆಯೇ ಅವರು ಕೂಡ ಗುಲಾಮರಾಗಿಯೇ ಇದ್ರು. ನಮಗೆ 1947 ಸ್ವಾತಂತ್ರ್ಯ ಸಿಕ್ಕರೆ ಮಾಲ್ಡೀವ್ಸ್ಗೆ 1965 ಬ್ರಿಟಿಷರಿಂದ ಮುಕ್ತಿ ಸಿಗುತ್ತೆ. ಆದರೆ ಮಾಲ್ಡೀವ್ಸ್ಗೆ ಒಂದು ದೇಶದ ಮಾನ್ಯತೆಯನ್ನೇ ಕೊಟ್ಟಿರೋದು ಭಾರತ. ಒಂದು ದ್ವೀಪವಾದರೂ ಕೂಡ ಮಾಲ್ಡೀವ್ಸನ್ನು ಕೂಡ ಒಂದು ರಾಷ್ಟ್ರ ಅಂತ ಮೊದಲು ಪರಿಗಣಿಸಿದ್ದೇ ನಾವು. ಹೀಗಾಗಿ ಅಂದಿನಿಂದಲೂ ಮಾಲ್ಡೀವ್ಸ್ ಕೂಡ ಭಾರತವನ್ನು ತನ್ನ ಸಹೋದರ ರಾಷ್ಟ್ರ ಅಂತ ಟ್ರೀಟ್ ಮಾಡ್ತಾನೆ ಬಂದಿತ್ತು. ಕೇವಲ 298 ಕಿಲೋಮೀಟರ್ ವ್ಯಾಪ್ತಿಯಲ್ಲಷ್ಟೇ ಇರುವ ಮಾಲ್ಡೀವ್ಸ್ಗೆ ನಮ್ಮ ಕೇರಳದಿಂದ 800 ಕಿಲೋಮೀಟರ್ ಅಷ್ಟೇ ದೂರ ಇರೋದು. ಸುಮಾರು 515,000 ಮಾಲ್ಡೀವ್ಸ್ನ ಜನಸಂಖ್ಯೆ. ಈ ಪೈಕಿ ಮುಸ್ಲಿಮರೇ ಬಹುಸಂಖ್ಯಾತರಾಗಿದ್ದಾರೆ. ಈಗ ಟೂರಿಸಂನಲ್ಲಿ ಮಾಲ್ಡೀವ್ಸ್ ಜೊತೆಗೆ ಕಾಂಪಿಟೀಷನ್ಗಳಿದಿರೋ ನಮ್ಮ ಲಕ್ಷದ್ವೀಪದಲ್ಲೂ ಅಷ್ಟೇ ಮುಸ್ಲಿಮರೇ ಹೆಚ್ಚಿನ ಸಂಖ್ಯೆಯಲ್ಲಿರೋದು. ಒಂದು ಕಾಲದಲ್ಲಿ ಮಾಲ್ಡೀವ್ಸ್ ಮತ್ತು ಲಕ್ಷದ್ವೀಪದಲ್ಲಿ ಬೌದ್ಧರೇ 90% ನಂತರ ಇವೆರಡೂ ದ್ವೀಪಗಳಲ್ಲಿ ಮುಸ್ಲಿಂ ಸಮುದಾಯದ ಜನರ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಮಾಲ್ಡೀವ್ಸ್ ಆರ್ಥಿಕತೆಗೆ ಭಾರತ ಅತ್ಯಂತ ಅನಿವಾರ್ಯವಾಗಿರೋದು ಯಾಕೆ ಅನ್ನೋ ವಿಚಾರವನ್ನು ಕೂಡ ಇಲ್ಲಿ ತಿಳಿದುಕೊಳ್ಳಲೇಬೇಕಾಗತ್ತೆ. ಮಾಲ್ಡೀವ್ಸ್ಗೆ ಭೇಟಿ ನೀಡೋ ವಿದೇಶಿಗರ ಪೈಕಿ ಅತಿ ಹೆಚ್ಚಿನ ಸಂಖ್ಯೆಯ ಟೂರಿಸ್ಟ್ಗಳು ಭಾರತೀಯರೇ ಆಗಿದ್ದಾರೆ. ಪ್ರತಿ ವರ್ಷ ಭಾರತದಿಂದ 2-3 ಲಕ್ಷ ಮಂದಿ ಮಾಲ್ಡೀವ್ಸ್ಗೆ ಪ್ರವಾಸ ಕೈಗೊಳ್ತಾರೆ. ಅಂದರೆ ಅಲ್ಲಿನ ಟೂರಿಸಂ ಬ್ಯುಸ್ನೆಸ್ ನಡೆಯೋದೇ ನಮ್ಮಿಂದಾಗಿ. ಭಾರತೀಯರು ಹೋದ್ರಷ್ಟೇ ಅಲ್ಲಿನ ಜನರಿಗೆ ಹೆಚ್ಚಿನ ವ್ಯಾಪಾರ ವಹಿವಾಟು ನಡೆಯುತ್ತೆ. ನಮ್ಮವರು ಅಲ್ಲಿಗೆ ಟೂರ್ ಹೋದರೆ ಅದೇ ಮಾಲ್ಡೀವ್ಸ್ನಿಂದ ಪ್ರತಿ ವರ್ಷ 1,000+ ಚಿಕಿತ್ಸೆ ಪಡೆಯೋಕೆ ಅಂತ ಭಾರತದ ಆಸ್ಪತ್ರೆಗಳಿಗೆ ಬರ್ತಾರೆ. 2018-2022 ಮಾಲ್ಡೀವ್ಸ್ನಿಂದ ಭಾರತಕ್ಕೆ ಸುಮಾರು 1 ಲಕ್ಷ ಮಂದಿ ಆಗಮಿಸಿದರು. ಈ ಪೈಕಿ 30%ನಷ್ಟು ಮಂದಿ ಚಿಕಿತ್ಸೆ ಪಡೆಯೋಕೆ ಅಂತಲೇ ನಮ್ಮಲ್ಲಿಗೆ ಬಂದಿದ್ದರು. ಇದು ಒಂದು ವಿಚಾರ ಆಯಿತು. ಇನ್ನು ಮಾಲ್ಡೀವ್ಸ್ನ ಆಸ್ಪತ್ರೆಗಳಲ್ಲಿರೋ ವೈದ್ಯರ ಪೈಕಿ 30%ರಷ್ಟು ಮಂದಿ ಭಾರತೀಯರೇ ಇದ್ದಾರೆ. ಭಾರತದಿಂದ ಮಾಲ್ಡೀವ್ಸ್ಗೆ ಹೋಗಿ ಅಲ್ಲಿನ ಆಸ್ಪತ್ರೆಗಳಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮಾಲ್ಡೀವ್ಸ್ನಲ್ಲಿ ಶಾಲೆಗಳಲ್ಲಿ 25%ರಷ್ಟು ಟೀಚರ್ಸ್ಗಳು ಕೂಡ ಭಾರತೀಯರೇ ಆಗಿದ್ದಾರೆ. ಇನ್ನು ಪ್ರತಿ ವರ್ಷ ಭಾರತ ಸರ್ಕಾರ ಮಾಲ್ಡೀವ್ಸ್ಗೆ ಅಗತ್ಯ ಆಹಾರ ಪದಾರ್ಥಗಳನ್ನು, ಔಷಧಗಳನ್ನು ರವಾನಿಸುತ್ತೆ. 2023-2024 ಸಾಲಿನ ಬಜೆಟ್ನಲ್ಲಿ ಮಾಲ್ಡೀವ್ಸ್ನಲ್ಲಿ ಅಭಿವೃದ್ಧಿ ಯೋಜನೆಗಳಿಗಾಗಿ ಭಾರತ ಸರ್ಕಾರ 400 ಕೋಟಿ ರೂಪಾಯಿ ನೆರವು ನೀಡ್ತಾ ಇರೋದಾಗಿ ಘೋಷಿಸಿತ್ತು. 2018 ಮಾಲ್ಡೀವ್ಸ್ಗೆ ಸುಮಾರು 11,000 ಕೋಟಿ ಮೊತ್ತದ ನೆರವನ್ನು ನೀಡಲಾಗಿತ್ತು. ಹಲವು ವರ್ಷಗಳಿಂದ ಮಾಲ್ಡೀವ್ಸ್ಗೆ ಆರ್ಥಿಕವಾಗಿಯೂ ಭಾರತ ಸಹಾಯ ಮಾಡ್ತಾನೇ ಇದೆ. ಅಷ್ಟೇ ಅಲ್ಲ, ಕಡಿಮೆ ಬಡ್ಡಿಗೆ ಮಾಲ್ಡೀವ್ಸ್ಗೆ ಸಾಲ ಕೂಡ ಕೊಡ್ತಾ ಇದ್ದೀವಿ. ಕೊರೋನಾ ಸಂದರ್ಭದಲ್ಲಿ ಉಚಿತವಾಗಿ 1 ಲಕ್ಷ ಡೋಸ್ ವ್ಯಾಕ್ಸಿನನ್ನು ಸಪ್ಲೈ ಮಾಡಲಾಗಿತ್ತು. 2020 ಮಾಲ್ಡೀವ್ಸ್ನಲ್ಲಿ ಸಾಂಕ್ರಾಮಿಕ ರೋಗ ಬಂದಾಗ ಆಗಲೂ ಭಾರತದಿಂದಲೇ ವ್ಯಾಕ್ಸಿನ್ ನೀಡಲಾಗಿತ್ತು. ಮಾಲ್ಡೀವ್ಸ್ನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋ ಅಲ್ಲಿನ ಬಹುತೇಕ ಜನರಿಗೆ ಭಾರತದಲ್ಲೇ ಟ್ರೈನಿಂಗ್ ನೀಡಲಾಗುತ್ತೆ. 2019 ಮಾಲ್ಡೀವ್ಸ್ನ 2,000 ಸಿವಿಲ್ ಸರ್ವೆಂಟ್ ಆಫೀಸರ್ಸ್ಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ, ನ್ಯಾಯಾಧೀಶರುಗಳಿಗೆ, ಪಬ್ಲಿಕ್ ಬ್ರಾಡ್ಕಾಸ್ಟರ್ಸ್ಗಳಿಗೆ ಭಾರತದಲ್ಲೇ ತರಬೇತಿ ನೀಡಲಾಗುತ್ತೆ. ಸಾಲದಕ್ಕೆ ಮಾಲ್ಡೀವ್ಸ್ ಸೇನೆಗೆ ಕೂಡ ಭಾರತದಲ್ಲಿ ಟ್ರೈನಿಂಗ್ ನೀಡಲಾಗುತ್ತೆ. ವ್ಯಾಪಾರ ಕ್ಷೇತ್ರದಲ್ಲೂ ಮಾಲ್ಡೀವ್ಸ್ನ ಟಾಪ್ 5 ಟ್ರೇಡ್ ಪಾರ್ಟ್ನರ್ಗಳ ಲಿಸ್ಟ್ನಲ್ಲಿ ಭಾರತ ಕೂಡ ಇದೆ. 2022 ಭಾರತ ಮತ್ತು ಮಾಲ್ಡೀವ್ಸ್ ಮಧ್ಯೆ 4,185 ಕೋಟಿ ರೂಪಾಯಿ ಮೊತ್ತದ ವಹಿವಾಟು ನಡೆದಿದೆ. ಈ ಪೈಕಿ 4,131 ಕೋಟಿ ಮೊತ್ತದ ಸಾಮಗ್ರಿಯನ್ನು ಮಾಲ್ಡೀವ್ಸ್ಗೆ ಭಾರತ ರವಾನಿಸಿದೆ. ಇದರಲ್ಲೇ ಗೊತ್ತಾಗುತ್ತಲ್ವಾ, ನಮ್ಮ ಜೊತೆ ವಹಿವಾಟು ಇಲ್ಲದೆ ಮಾಲ್ಡೀವ್ಸ್ ಜನರಿಗೆ ಬದುಕೋಕೆ ಸಾಧ್ಯವಿಲ್ಲ ಅನ್ನೋದು. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಸಂಗತಿ ಕೂಡ ಇದೆ. 1988 ಮಾಲ್ಡೀವ್ಸ್ ಸೇನೆ ಅಲ್ಲಿನ ಸರ್ಕಾರವನ್ನು ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡು ಸೇನಾಡಳಿತ ಹೇರೋಕೆ ಮುಂದಾಗಿತ್ತು. ಅಂದರೆ ಪಾಕಿಸ್ತಾನದಲ್ಲಿ ಆಗಿವೆ ಅಲ್ಲ ಅದೇ ರೀತಿ. ಈ ಸಂದರ್ಭದಲ್ಲಿ ಆಗಿನ ಮಾಲ್ಡೀವ್ಸ್ ಅಧ್ಯಕ್ಷ ಅಬ್ದುಲ್ ಗಯೂಮ್ ಭಾರತದ ನೆರವನ್ನು ಕೇಳ್ತಾರೆ. ಭಾರತೀಯ ಸೇನೆ ಕೌಂಟರ್ ಆಪರೇಷನ್ ನಡೆಸಿ ಅಲ್ಲಿನ ಸೇನೆಯ ಬಂಡಾಯವನ್ನು ಶಮನ ಮಾಡಿತ್ತು. ಆಗ ಅಲ್ಲಿನ ಅಧ್ಯಕ್ಷ ಅಬ್ದುಲ್ ಗಯೂಮ್ ಒಂದು ಮಾತು ಹೇಳ್ತಾರೆ, ಭಾರತದಂಥ ನೆರೆಯ ದೇಶ ಅದೃಷ್ಟವಂತರಿಗಷ್ಟೇ ಸಿಗುತ್ತೆ ಎಂದಿತು. ಆ ಬಳಿಕ ಎರಡೂ ದೇಶಗಳ ಸಂಬಂಧ ಎಷ್ಟರ ಮಟ್ಟಿಗೆ ಬೆಳೆಯಿತು ಅಂದರೆ, ನಮ್ಮಲ್ಲಿ ಸಾರ್ವತ್ರಿಕ ಚುನಾವಣೆಯಾಗಿ ಯಾರೇ ಪ್ರಧಾನಿಯಾಗಲಿ ಅವರು ಮೊದಲಿಗೆ ಮಾಲ್ಡೀವ್ಸ್ಗೆ ವಿದೇಶ ಪ್ರವಾಸ ಕೈಗೊಳ್ತಾ ಇದ್ರು. ಅಲ್ಲಿಯೂ ಅಷ್ಟೇ, ಯಾರೇ ಅಧ್ಯಕ್ಷರಾಗಲಿ ಮೊದಲಿಗೆ ಭಾರತಕ್ಕೆ ಬರ್ತಾ ಇದ್ರು. 2019 ಪ್ರಧಾನಿ ಮೋದಿ ಕೂಡ ಮಾಲ್ಡೀವ್ಸ್ಗೆ ಹೋಗಿದ್ದರು. ಆದರೆ ಈ ಬಾರಿ ಅಲ್ಲಿನ ಹೊಸ ಅಧ್ಯಕ್ಷ ಮೊಹಮ್ಮದ್ ಮುಯಿಜು ಮಾತ್ರ ಭಾರತ ಬಿಟ್ಟು ಚೀನಾಗೆ ಹಾರಿದ್ದಾರೆ. ಕಳೆದ ಹಲವು ದಶಕಗಳಿಂದ ಭಾರತ ಅಣ್ಣನಂತೆ ಮಾಲ್ಡೀವ್ಸ್ ಬೆನ್ನಿಗೆ ನಿಂತಿದ್ದರೂ ಕೂಡ ಈಗ ಅಲ್ಲಿನ ಅಧ್ಯಕ್ಷ ನಮಗೆ ಚಾಕು ಇರಿಯೋಕೆ ಮುಂದಾಗಿದ್ದಾರೆ. ಸಹಾಯ ಮಾಡಿದ ಭಾರತೀಯರನ್ನೇ ಗೇಲಿ ಮಾಡ್ತಾ ಇದ್ದಾರೆ. ಕೋಟಿ ಕೋಟಿ ನೆರವು ನೀಡಿದ ನಮ್ಮ ಪ್ರಧಾನಿಯನ್ನೇ ಅವಹೇಳನ ಮಾಡಿದ್ದಾರೆ.
ಈಗ ನಾವು ಬಿಡ್ತೀವಿ. ಬಾಯ್ಕಾಟ್ ಮಾಲ್ಡೀವ್ಸ್, ಲೆಟ್ಸ್ ಗೋ ಟು ಲಕ್ಷದ್ವೀಪ್. ಇಷ್ಟೇ ಸಾಕು, ಅವರಿಗೆ ಬುದ್ಧಿ ಕಲಿಸೋಕೆ ಇದಕ್ಕಿಂತ ಹೆಚ್ಚೇನು ಮಾಡಬೇಕಾಗಿಲ್ಲ. ಭಾರತೀಯರ ಈ ಒಂದು ನಡೆ ಇದೆಯಲ್ಲ, ಈಗ ಮಾಲ್ಡೀವ್ಸ್ ಸರ್ಕಾರವನ್ನೇ ಮಂಡಿ ಊರಿಸ್ತಾ ಇದೆ. ಚೀನಾದಿಂದ ಬಂದ ಮೇಲೆ ಅಲ್ಲಿನ ಅಧ್ಯಕ್ಷ ಮೊಹಮ್ಮದ್ ಮುಯಿಜು ಭಾರತದ ದಾರಿಗೆ ಬರಲೇಬೇಕು, ಇಲ್ಲದಿದ್ದರೆ ಅವರ ಸರ್ಕಾರವೇ ಪತನವಾದರೂ ಆಶ್ಚರ್ಯ ಇಲ್ಲ. ಯಾಕಂದರೆ ಈಗಾಗಲೇ ಮಾಲ್ಡೀವ್ಸ್ ಸರ್ಕಾರದ ಹಲವು ಸಚಿವರುಗಳು ಅಧಿಕಾರಿಗಳೇ ರೊಚ್ಚಿಗೆದ್ದಿದ್ದಾರೆ. ಸರ್ಕಾರವನ್ನೇ ವಿಸರ್ಜಿಸುವ ಮಟ್ಟಕ್ಕೆ ಬೆಳವಣಿಗೆಗಳಾಗ್ತಾ ಇದೆ. ಮೊಯ್ಜು ಮಂಡಿ ಊರಿಲ್ಲ ಅಂದರೆ ಖೇಲ್ ಖತಂ ನಾಟಕ ಬಂದ ಆದರೂ ಆಶ್ಚರ್ಯ ಇಲ್ಲ. ಆ ಮೂರು ಮಂತ್ರಿಗಳಿಗೆ ಅಧ್ಯಕ್ಷರಿಗೆ ಭಾರತವನ್ನು ಕೆಣಕೋ ಕೆಲಸ ಬೇಡವಿತ್ತು. ಚೀನಾ ಏನೇ ನೆರವು ಕೊಟ್ಟರೂ ಕೂಡ ಮಾಲ್ಡೀವ್ಸ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ಭಾರತ ಬೇಕೇ ಬೇಕಾಗತ್ತೆ. ಅಂತೂ ಭಾರತೀಯರು ಒಟ್ಟಾದರೆ ಏನಾಗುತ್ತೆ ಅನ್ನೋದು ಈಗ ಇಡೀ ಜಗತ್ತಿಗೆ ಅರ್ಥವಾಗಿದೆ ಬಿಡಿ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.